ನಮಸ್ಕಾರ. ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಚಿಂತಾಮಣಿ ನಗರಸಭೆ ಸಭಾಂಗಣದಲ್ಲಿ ದೀನದಯಾಳ್ ಅಂತ್ಯೋದಯ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಯೋಜನೆಯಡಿಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಹಾಗೂ ಪ್ರದೇಶ ಮಟ್ಟದ ಒಕ್ಕೂಟ ಸದಸ್ಯರುಗಳಿಗೆ ಎರಡು ದಿನಗಳ ಕಾಲ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್ ಮಾತನಾಡಿ, ಸರ್ಕಾರಗಳು ವಿವಿಧ ಮಟ್ಟದ ರೀತಿಯಲ್ಲಿ ಹಲವಾರು ಯೋಜನೆಗಳ ರೂಪದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಬಡ ಕುಟುಂಬಗಳು ಆರ್ಥಿಕವಾಗಿ ಸದೃಢರಾಗಲು ಸಹಾಯ ಹಸ್ತವಾಗಿ ಸಹಾಯಧನವನ್ನು ನೀಡುತ್ತಿದ್ದು, ಪ್ರತಿಯೊಬ್ಬ ಮಹಿಳೆಯು ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿರುವ ನಿಟ್ಟಿನಲ್ಲಿ ಇಂತಹ ತರಬೇತಿ ಕಾರ್ಯಾಗಾರಗಳಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದು ಆರ್ಥಿಕವಾಗಿ ಸಬಲರಾಗಿ ಎಂದು ಅಭಿಪ್ರಾಯಪಟ್ಟರು. ಇಚ್ಛೆ ಪಡೋದನ್ನ ನಾವು ತಗೊಳ್ಬೋದು ಅಲ್ವಾ? ಸೊ ಆದ್ರಿಂದ ದಯವಿಟ್ಟು ಎಷ್ಟು ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೋ ಅಲ್ಲಿವರೆಗೂ ಕುತ್ಕೊಂಡು ನಿಮ್ಮ ಸಲಹೆ ಅವ್ರ ಸಲಹೆ ಏನ್ ಕೊಡ್ತಾರೋ ಅದನ್ನ ತಗೊಂಡು ಡೌಟ್ಸ್ ಏನಾದ್ರೂ ಇದ್ರೆ ಕ್ಲಿಯರ್ ಮಾಡ್ಕೊಂಡು. ಸುಮಾರು 40 ಜನ ಮಹಿಳೆಯರು ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮ್ಮೆಲ್ಲರಿಗೂ ಅಭಿನಂದಿಸಿದರು. ತರಬೇತಿ ಕಾರ್ಯಕ್ರಮದಲ್ಲಿ ಕಮಿಷನರ್ ಉಮಾಶಂಕರ್, ನಗರಸಭೆ ವ್ಯವಸ್ಥಾಪಕ ಗಿರೀಶ್, ಸ್ತ್ರೀ ಶಕ್ತಿ ತರಬೇತುಗಾರ ಟಿ ಮುನಿರಾಜು, ಚಿಕ್ಕಬಳ್ಳಾಪುರ ಸಮುದಾಯ ಸಂಘಟಕಿ ಸುಧಾಮಣಿ, ಶಿಡ್ಲಘಟ್ಟ ಜಿಲ್ಲಾ ಕೌಶಲ್ಯ ಅಭಿಯಾನ ವ್ಯವಸ್ಥಾಪಕ ವೆಂಕಟಾಚಲಪತಿ, ಚಿಕ್ಕಬಳ್ಳಾಪುರ ನಗರಸಭೆ ಸಿಬ್ಬಂದಿ ಉಪಸ್ಥಿತರಿದ್ದರು. दयवेमी वेंकटाचलपति अमोक टीवी चिंतामणि. ಶಿವಕುಮಾರ ಸ್ವಾಮೀಜಿ ಹುಟ್ಟೂರು ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಪರಿಶೀಲನೆ ನಡೆಸಿದರು. ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಹುಟ್ಟೂರು ಮಾಗಡಿ ತಾಲೂಕಿನ ವೀರಾಪುರಕ್ಕೆ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಆಗಮಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಪರಿಶೀಲನೆ ನಡೆಸಿದರು. इवतु कार्यक्रम के वीक्षण के विजयेन्द्र अतिथियों आगमार निरक्षा हलवर रैत अनुकूल आगे उत्साह हलवर योजना बृहदाकार दुड कार्य प्रारंभ आगता है प्रशस्त स्थल जगह प्रारंभ आगता है ನಿಜವಾಗಲೂ ಕೂಡ ಸರ್ಕಾರ ನಮ್ಮ ಪರಮ ಪೂಜ್ಯ ಗುರುದೇವರಿಗೆ ಒಂದು ದೊಡ್ಡ ಇಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇರುವಂತಹದ್ದು ಅತ್ಯಂತ ಸಂತೋಷವನ್ನು ತರುವಂತಹ ಸಂಗತಿ. ಇವತ್ತಿನಿಂದ ಇದು ಕೆಆರ್ಐಡಿಯಲ್ಲಿಂದ ಸಂಸ್ಥೆಯಿಂದ ಇದು ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ಇದಕ್ಕೆ ಇವತ್ತು ಸಚಿವರಾಗಿರುವಂತಹ ಪಾಟೀಲ್ ಅವರು ಆಗಮಿಸಿ ಅದರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಇಂದಿನಿಂದ ಸುಸೂತ್ರವಾಗಿ ಪ್ರಾರಂಭವಾಗುತ್ತದೆ. ನಿಮ್ಮ ಇವಾಗಲೇ ಅವರೆಲ್ಲವನ್ನ ಮಾನಿಟರ್ ಮಾಡಬೇಕು, ಇದರ ಒಂದು ಗುಣಮಟ್ಟವನ್ನ ಕಾಪಾಡಬೇಕು, ಇದರ ಪವಿತ್ರತೆಯನ್ನ ಕಾಪಾಡಬೇಕು ಅನ್ನುವ ಯೋಜನೆಯನ್ನು ಇಟ್ಕೊಂಡು ಒಂದು ಗಣ್ಯ ವ್ಯಕ್ತಿಗಳನ್ನ ಇದಕ್ಕೆ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅದು ಉಸ್ತುವಾರಿ ನೋಡಬಹುದು. ಎಷ್ಟು ಪ್ರಾರಂಭ ಆಗ್ತಾ ಇದೆ ಕೋರಿಕೆ ಮೇರೆಗೆ ನಾನು ಮತ್ತು ಸ್ನೇಹಿತರಾದ ವಿಜೇಂದ್ರ ಅವರು ಕೂಡ ಬಂದು ಈ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದೇವೆ. ಯಾಕೆ ಬೇಕಾಗುವಂಥ ಮೂಲ ಇದು ನಾಳೆ ಮೂರ್ತಿ ಪ್ರತಿಷ್ಠಾಪನೆಗೊಂಡ ನಂತರ ಇದೊಂದು ಸುಂದರವಾದಂಥ ಧಾರ್ಮಿಕ ಮತ್ತು ಪ್ರೇಕ್ಷಣೀಯ ಸ್ಥಳವಾಗಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಬಂದು ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರಿಗೆ ಮನವಿ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ಸಾಯುವಾಗಿ ನಡೆಯಲಿದೆ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಒಂದು ಧಾರ್ಮಿಕ ಮತ್ತು ಪ್ರವಾಸಿ ತಾಣ ಆಗ್ತೈತೆ ಅಂತ ಹಿಂದಿನಿಂದ ಈ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ನಮ್ಮ ಕಾರ್ಯದರ್ಶಿಗಳು, ನಮ್ಮ ಇಲಾಖೆ ಕಾರ್ಯದರ್ಶಿಗಳು, ಚೀಫ್ ಇಂಜಿನಿಯರ್ ಕೂಡ ಇಲ್ಲಿ ಬಂದಿದ್ದಾರೆ. ಫರ್ದರ್ ದರ್ ವಿಲ್ ಬಿ ನೋಡಿಲಿ ಆ ಡಿಲೇ ಆಗದ ರೀತಿಯಲ್ಲಿ ಇದ್ದಂಥ ಅಡೆತಡೆಗಳನ್ನು ನಿವಾರಣೆ ಮಾಡಿ ಕಾಮಗಾರಿಯನ್ನು ಸ್ಪೀಡಪ್ ಮಾಡೋದರಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಐ ಡೋಂಟ್ ನೋ ದ ಎಕ್ಸಾಕ್ಟ್ ಜನರಿಗೆ ಮೂರ್ತಿ ಪ್ರತಿಷ್ಠೆ ಡೈರೆಕ್ಟ್ ಡೆವಲಪ್ಮೆಂಟು ಕಾಂಕ್ರೀಟ್ ವರ್ಕು
ಟೈಮ್ ಬೌಂಡ್ ಹಾಕ್ಬೋದು, ಬಟ್ ಇದು ಮೂರ್ತಿ ಕೆತ್ಕೊಂತ ಹೋಗ್ಬೇಕಾಗುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇದು ಒಟ್ಟು ಎಷ್ಟು ಕೋಟಿ ಹೆಚ್ಚು ಅನುದಾನವನ್ನು ಈಗಾಗಲೇ ಕೊಟ್ಟಾಗಿದೆ? 85 ಕೋಟಿ ರೂಪಾಯಿಗಳನ್ನು ಯಡಿಯೂರಪ್ಪ ಕೊಟ್ಟಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಈ ನೀತಿ ಕೆಲಸ ಮುಗಿತಾರೆ. ಬರುವಂಥ ಅನ್ನಬೇಕಾಗುತ್ತೆ, ಅದಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಒಂದು ನೀಲ ನಕ್ಷೆಯನ್ನು ತಯಾರು ಮಾಡಿ ಕಾಮಗಾರಿಯನ್ನು ಕೊಡ್ತಿದ್ದೇವೆ. ಈಗ ಇದ್ರ ಜೊತೆಗೇ ಬಾಣಂದೂರು ಗ್ರಾಮದಲ್ಲಿ ಬಲಗಂಗೆ ಈ ಡಿಪಾರ್ಟ್ಮೆಂಟ್ ಈಸ್ ಓನ್ಲಿ ಕನ್ಸ್ಟ್ರಕ್ಟಿವ್ ಏಜೆನ್ಸಿ, ಡಿಡಬ್ಲ್ಯೂಡಿ ಇಸ್ ಓನ್ಲಿ ಕನ್ಸ್ಟ್ರಕ್ಷನ್ ಏಜೆನ್ಸಿ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಒಂದು ಶಿಲುಬೆ ಇವಾಗ ಇದನ್ನು ಪ್ರತಿಮೆನ ಪುತ್ಥಳಿನ ಮಾಡೋಕ್ಕೆ ಅತಿ ವೇಗದಲ್ಲಿ ಕೆಲಸ ಶುರು ಮಾಡಬೇಕು ಅನ್ನೋದು ಮನಗಂಡು ಇವತ್ತು ವಿಜಯೇಂದ್ರ ಅವರು ಮತ್ತು ಸಿ ಸಿ ಪಾಟೀಲ್ ಪಿ ಡಬ್ಲ್ಯೂ ಇಂಜಿ ಮಿನಿಸ್ಟರ್ನ ಕರೆಸಿ ಇವತ್ತು ಈ ವೇಗವಾಗಿ ಕೆಲಸ ಮಾಡೋಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಮತ್ತು ಇವತ್ತು ಪ್ರಾಧಿಕಾರದಿಂದ ನಾವು ಸುಮಾರು 5 ಕೋಟಿ ರೂಪಾಯಿಗಳನ್ನು ಈ ರೋಡು ಮತ್ತು ಇತರೆ ಕೆಲಸಗಳಿಗೆ ಕೊಡ್ತಾ ಇದ್ದೀವಿ. ಮತ್ತು 50 ಲಕ್ಷ ರೂಪಾಯಿ ಕೆರೆ ಅಭಿವೃದ್ಧಿಗೆ ನಾನು ಈಗ ಪ್ರಾಧಿಕಾರದಿಂದ ಕೊಟ್ಟು ಈ ನಮ್ಮ ಪೂಜ್ಯ ಶಿವಕುಮಾರ ಸ್ವಾಮಿಗಳು ಹುಟ್ಟೂರಾದ ವೀರಾಪುರವನ್ನು ಅಭಿವೃದ್ಧಿಪಡಿಸಬೇಕು ಅಂತ ನಾವು ನಮ್ಮ ಸರ್ಕಾರ ಮತ್ತು ನಾವೆಲ್ಲ ಮನಗಂಡು ಅತಿ ವೇಗವಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕಂತ ಇದರಿಂದ ನಾವು ಎಲ್ಲ ಮಿನಿಸ್ಟ್ರು ಮತ್ತು ವಿಜಯೇಂದ್ರನ ಕರೆಸಿ ಇವತ್ತು ಚಾಲನೆ ನೀಡಿದ್ವಿ. ದೇಶಗಳವರು ಪ್ರೇಕ್ಷಣೀಯರು ಬಂದು ಇಲ್ಲಿ ನೋಡಿ ನಮ್ಮ ಸ್ವಾಮಿಗಳ ಅವರ ಅವರ ಆದರ್ಶವನ್ನು ಆದರ್ಶದಂತೆ ನಡೆಯಬೇಕು, ಜನಗಳು ಅನ್ನೋ ಮನಗಾಣಬೇಕು ಅನ್ನೋ ಉದ್ದೇಶದಿಂದ ಸ್ವಾಮಿಗಳ ದೊಡ್ಡ ಪ್ರತಿಭೆಯನ್ನು ಇಲ್ಲಿ ಸ್ಥಾಪಿಸ್ತಾ ಇದ್ದೀವಿ. ಇನ್ನು ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ವೀರಾಪುರದಲ್ಲಿ ಸ್ಥಾಪಿಸಲಾಗುತ್ತಿರುವ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 111 ಅಡಿ ಪ್ರತಿಮೆ ನಿರ್ಮಾಣದ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು. ನಾನು ಚುನಾವಣೆ ನಿಲ್ಬೇಕಾದ್ರೆ ಎಲ್ಲಿ ನಿಲ್ಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಮುಖಂಡರು ರಾಜ್ಯಾಧ್ಯಕ್ಷರು ಇದೆ ಮುಖಂಡರು ಕೂತು ತೀರ್ಮಾನ ಮಾಡ್ತಾರೆ. ನಾನು ಉಪಾಧ್ಯಕ್ಷನೇ ರಾಜ್ಯಾಂತ ಪ್ರವಾಸ. ಈಗ ಶಿಕಾರಿಪುರದಿಂದ ಆಗಲೇ ಹೇಳಿದ್ನಲ್ಲ, ಈಗ ಇದು ನಾನು ಎಲ್ಲಿ ಸ್ಪರ್ಧೆ ಮಾಡಬೇಕು ಕೂಡ ಎಲ್ಲವನ್ನು ಕೂಡ ಪಕ್ಷದ ಹಿರಿಯ ಮುಖಂಡರು ಕೂತು ತೀರ್ಮಾನ ಮಾಡ್ತಾರೆ. ಅದೇನು ತೀರ್ಮಾನ ಮಾಡ್ತಾರೆ ಪ್ರಕರಣ ಯಾಕಂದ್ರೆ ಕಳೆದ ಬಾರಿ ಬಂದಿದ್ದಿಲ್ಲ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಹೋಗ್ತೀನಿ ಅಂತ ಬಂದಿದ್ದೆ. ಸರ್ ಸರ್ ಒಂದು ನಿಮಿಷ ಸರ್. ಈಗಾಗಲೇ ಸಾಕಷ್ಟು ಚರ್ಚೆಗಳು ಆಗಿದೆ, ಆದರೆ ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ಈಗ ಪರೀಕ್ಷೆಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಶಾಲಾ ವಿದ್ಯಾರ್ಥಿನಿಯರ ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ಈ ರೀತಿ ಪ್ರಚೋದನೆ ಮಾಡ್ತಕ್ಕಂಥ ಇದು ಯಾವುದೂ ಕೂಡ ಸರಿಯಲ್ಲ. ಮತ್ತು ಯೂನಿಫಾರ್ಮ್ ವಿಚಾರದಲ್ಲಿ ಭಾಳ ಗಂಭೀರವಾದ ವಿಷಯ ಮತ್ತು ಹಾಸ್ಯಾಸ್ಪದನೂ ಕೂಡ ಹೌದು. ಯಾಕಂದರೆ ಯೂನಿಫಾರ್ಮ್ ಮತ್ತು ಸಮವಸ್ತ್ರ ಅಂತಂದರೆ ಅದರಲ್ಲೇ ಗೊತ್ತಾಗ್ತದೆ, ಅದ್ರಲ್ಲಿ ಯಾವುದೇ ಒಂದು ಜಾತಿ ಬಣ್ಣ ಕಟ್ಟಬಾರ್ದು, ಯಾವುದೇ ಧರ್ಮದ ವಿಚಾರ ಬರಬಾರ್ದು, ಎಲ್ಲ ಮಕ್ಕಳುಗಳು ಸರಿ ಸಮಾನ ಕೂತು ಅದು ವಿದ್ಯಾಭ್ಯಾಸ ಮಾಡಬೇಕು ಅಂತಕ್ಕಂಥ ಸದುದ್ದೇಶ ಇರ್ತಕ್ಕಂಥದ್ದು. ಇದ್ರ ವಿರುದ್ಧ ಈ ರೀತಿ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ. ಅಲ್ಲ ಸರ್, ಇದೊಂದು ವಿಚಾರವಾಗಿ ಸಮಯ ಇಟ್ಕೊಂಡು ಬಿಜೆಪಿ ರಾಜಕೀಯ ಇದರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಕೆಲಸ ಅದು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ. ಆದರೆ ಬರೋಣ, ಇನ್ನೇನು ಬರೋಂಥ ಒಂದು 2-3 ದಿನದಲ್ಲಿ ಇನ್ನೇನು ಕೋರ್ಟಿನ ತೀರ್ಪು ಕೂಡ ಬರ್ತದೆ, ಅದು ಕಾಯ. ಅಲ್ಲ ಸರ್, ತೀರ್ಪು ಕೊಟ್ಟಿದೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಹುಟ್ಟೂರು ವೀರಾಪುರವನ್ನು ಮಾದರಿ ಗ್ರಾಮ ಮಾಡಬೇಕು ಅಂತೇಳಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳ ಅವಧಿಯಿಂದ ಇದು ಪ್ರಾರಂಭ ಆಗಿರೋದು. ಪ್ರಾರಂಭ ಆಗಿರ್ತಕ್ಕಂಥದ್ದು ನೆನಗುಂದಿಗೂ ಇರೋದು ಸತ್ಯ. ಆದರೆ ಈಗ ವೇಗವಾಗಿ ಪ್ರಾಧಿಕಾರದಿಂದ ಅನುದಾನ ಇರ್ಬೋದು ಮತ್ತು ಸರ್ಕಾರ ಅನುದಾನ ಇರ್ಬೋದು, ಎರಡು ಒಟ್ಟಿಗೆನೇ ರುದ್ರೇಶ್ ಅವರು ಕೆ ಡಿ ಎಲ್ ಸಂಸ್ಥೆ ಅಧ್ಯಕ್ಷರಾದ ಮೇಲೆ, ಅದರಲ್ಲೂ ವಿಶೇಷವಾಗಿ ಸಿ ಟಿ ರವಿಯವರು ಸಚಿವರ ಉತ್ಸಾಹದಿಂದ, ಮತ್ತು ಎಲ್ಲ ಯಾಕೆ ಒಬ್ಬೊಬ್ಬರು ಒಂದೊಂದು ಬಾರಿ ಇಲ್ಲಿ ಅಧಿಕಾರಿಗಳು ಉತ್ಸಾಹದಿಂದ ಕೆಲಸ ಮಾಡಬೇಕಾದ್ರೆ ಇವತ್ತು ಪಿ ಡಬ್ಲ್ಯೂ ಮಿನಿಸ್ಟರ್ ಸಿ ಸಿ ಪಾಟೀಲ್ ಅವರು ಮತ್ತು ರಾಜ್ಯದ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂಥ ಬಿ ಎನ್ ವಿಜಯೇಂದ್ರ ಅವರು ಬಂದು ಚಾಲನೆ ಹಾಕಿಕೊಟ್ರು ಅಂತ ಹೇಳಿದ್ರೆ ಅಧಿಕಾರಿಗಳು ವೇಗವಾಗಿ ಕೆಲಸ ಮಾಡಿ. ಇದೇ ವೇಳೆ ಕೆಆರ್ಡಿಎಲ್ ಅಧ್ಯಕ್ಷ ರುದ್ರೇಶ್, ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗದಾಮಯ್ಯ, ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಬಸವರಾಜು ಸೇರಿ ಹಲವಾರು ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಗೋವುಗಳ ಅಕ್ರಮ ಸಾಗಣೆ ಗೋವಧೆಯನ್ನ ರಾಜ್ಯ ಸರ್ಕಾರ ನಿಷೇಧಿಸಿದೆ. ಅಕ್ರಮ ಗೋ ಸಾಗಣೆ ಗೋವಧೆಗೆ ಕಠಿಣ ಕಾನೂನು ಕ್ರಮ ಜಾರಿಯಲ್ಲಿದೆ. ಆದರೂ ಕದ್ದು ಮುಚ್ಚಿ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುವಾಗ ಪೊಲೀಸರಿಗೆ ಸಾರ್ವಜನಿಕರಿಗೆ ಸಿಕ್ಕಿಬೀಳುವುದು ಸಾಮಾನ್ಯವಾಗಿದೆ. ವಶಪಡಿಸಿಕೊಂಡ ಗೋವುಗಳನ್ನು ಗೋಶಾಲೆಗೆ ತಂದು ಬಿಡುತ್ತಾರೆ. ಅಂತಹ ಗೋವುಗಳನ್ನು ಪೋಷಿಸುವ ಕೆಲಸವನ್ನು ಗೋಶಾಲೆ ಮಾಡುತ್ತದೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ.
ಹೌದು, ಗುಡಿಬಂಡೆಯಲ್ಲಿ ಆರೋಪಿ ಹಾಗೂ ವಾಹನಗಳನ್ನು ವಶಕ್ಕೆ ಪಡೆಯುವ ಪೊಲೀಸರು ಗೋವುಗಳನ್ನು ಸಮೀಪದ ಗೋಶಾಲೆಗೆ ಬಿಡುತ್ತಾರೆ. ಅಂತಹ ಗೋವುಗಳನ್ನು ಅವು ಬದುಕಿರುವ ತನಕ ಪಾಲನೆ ಮಾಡುವ ಜವಾಬ್ದಾರಿ ಗೋಶಾಲೆಗಳಿಗೆ ಸೇರಿರುತ್ತದೆ. ಇನ್ನು ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿ ರಸ್ತೆಯಲ್ಲಿ ನಮ್ಮ ನಾಡು ಗೋಶಾಲೆ ಈ ನಿಟ್ಟಿನಲ್ಲಿ ತನ್ನ ಸೇವೆ ಮಾಡುತ್ತಿದೆ. ಇಡೀ ಜಿಲ್ಲೆಯ ಏಕೈಕ ಗೋಶಾಲೆ ಇದು. ಅಕ್ರಮ ಗೋ ಸಾಗಣೆ ವೇಳೆ ವಿವಿಧ ತಳಿಯ ಕಾಲು ಕಣ್ಣು ಕಳೆದುಕೊಂಡಿರುವ ಕೊಂಬುಗಳಿಂದ ತಿವಿಸಿಕೊಂಡು ಗಾಯಗೊಂಡಿರುವ ವಯಸ್ಸಾಗಿ ನಿಲ್ಲಲು ಶಕ್ತಿ ಇಲ್ಲದ ರೋಗಿಷ್ಠ ಇಂತಹ ಅನೇಕ ಗೋವುಗಳು ಇಲ್ಲಿವೆ. ಯಾವುದೇ ಸ್ಥಳೀಯ ಸರ್ಕಾರದ ಸಹಕಾರವಿಲ್ಲದೆ ಒಂದು ಟ್ರಸ್ಟ್ ರಚಿಸಿಕೊಂಡು ಈ ಗೋಶಾಲೆ ನಡೆಸಲಾಗುತ್ತಿದೆ. ನಾವಿಲ್ಲಿ ನಮ್ಮ ನಾಡು ಗೋಶಾಲೆ ಮಾಡಿದ್ದು ಈಗ ಎರಡನೇ ವರ್ಷಕ್ಕೆ ಬಂದಿದೆ. ಇಲ್ಲಿ ಸುಮಾರು ಒಂದು 65 ಮೇಲೆ ಇದಾವೆ ಹಸುಗಳಿದ್ದಾವೆ. ಈಗ ಒಂದು ವರ್ಷದಿಂದ ಸಾಕೊಂಬರ್ತಾಯಿದ್ರೆ, ಆದರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮಗೆ ಯಾವುದೇ ಸಹಾಯ ಸಿಗ್ತಾ ಇಲ್ಲ. ಮೇವುಗಳ ಕೊರತೆ ಇದೆ. ದಯವಿಟ್ಟು ಮೇವುಗಳ ಕೊರತೆ ಸಿಗೋ ಥರ ನಮ್ಮ ಜನಗಳಿಗೆ ಒಳ್ಳೆ ಬುದ್ಧಿ ದೇವ್ರು ಕೊಟ್ಟು ಒಂದು ಸ್ವಲ್ಪ ಮೇವುಗಳು ಬರೋಂಥದ್ದು ಮತ್ತು ಭೂಸ ಹಿಂಡಿ ಇಂಥವೇನಾದ್ರು ಇದ್ದರೆ ನಮ್ಮ ಗೋಶಾಲೆಗೆ ಸಹಾಯ ಮಾಡೋ ಥರ ಏನೋ ವ್ಯವಸ್ಥೆ ಮಾಡಬೇಕಾಗುತ್ತೆ ಸರ್ ಈ ಜಿಲ್ಲೆಯಿಂದ. ಹೌದು, ಇತ್ತೀಚೆಗೆ ಗೋವುಗಳಿಗೆ ಮೇವಿನ ಕೊರತೆಯಿಂದ ಈ ಗೋಶಾಲೆ ನಡೆಸಲು ಪರದಾಡುವಂತಾಗಿದೆ. ಇನ್ನು ಗುಡಿಬಂಡೆಯ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಇತ್ತೀಚೆಗೆ ಇಲ್ಲಿಗೆ ಭೇಟಿ ನೀಡಿ ಗೋವುಗಳ ನಿರ್ವಹಣೆಗಾಗಿ ಸ್ವಲ್ಪ ಜಮೀನು ಮಂಜೂರು ಮಾಡುವುದಾಗಿ ಹೇಳಿ ಸಿಬ್ಬಂದಿಗಳಿಂದ ದಾಖಲೆ ಸಿದ್ಧ ಮಾಡಲು ಹೇಳಿದ್ದು, ಇನ್ನು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ಕೆಲಸ ನೆನೆಗುದ್ದಿಗೆ ಬಿದ್ದಿದೆ. ತಾಲೂಕಿನ ಕೆಲವು ಕೃಷಿಕರು ತಮ್ಮ ಅವಶ್ಯಕತೆಗಿಂತ ಹೆಚ್ಚಿನ ಮೇವು ಸುಟ್ಟು ಹಾಕಿದ್ದಾರೆ. ಅದೇ ಮೇವು ಗೋಶಾಲೆಗೆ ನೀಡಿದರೆ ಹಲವು ಮೂಕ ಜೀವಿಗಳ ಹಸಿವು ನೀಗಿಸಬಹುದಿತ್ತು. ಗೋಶಾಲೆಯಲ್ಲಿನ ಗೋವುಗಳಿಗೆ ರೋಗ ಬಂದಾಗ ಪಶುವೈದ್ಯ ಇಲಾಖೆಯ ರೋಗಿಗಳಿಗೆ ಬರಲು ತಿಳಿಸಿದರೆ ಮೂರ್ನಾಲ್ಕು ದಿನ ನಂತರ ಬರುತ್ತಾರೆ. ಇವರ ನಿರ್ಲಕ್ಷ್ಯದ ಆಗಮನದಿಂದ ಅನೇಕ ಗೋವುಗಳು ಸಮಯಕ್ಕೆ ಚಿಕಿತ್ಸೆ ಸಿಗದೆ ಸತ್ತು ಹೋಗಿವೆ. ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ, ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಗೋಶಾಲೆ ಮಾಡಿ ಈಗಾಗಲೇ 2 ವರ್ಷ ಆಗ್ತಾ ಇದೆ. ಯಾರಿಂದನೂ ನಮಗೆ ಯಾವುದೇ ಒಂದು ಸಹಕಾರನೂ ಸಿಗ್ತಾ ಇಲ್ಲ. ಎಲ್ಲ ಆಫೀಸ್ಗಳ ಹತ್ರನೂ ಹೋಗಿ ನಾವು ಯಾರಿಗೆ ಲೆಟ್ರ್ ಕೊಡಬೇಕೋ ಎಲ್ಲ ಬರ್ಕೊಟ್ರು, ನಮಗೆ ಏನು ಅನುಕೂಲನೂ ಆಗ್ತಾ ಇಲ್ಲ. ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡಬೇಕು ಅಂತ 2 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಮುಂದೆ ಆದ್ರೂ ಈ ನಮ್ಮ ಗೋಶಾಲೆಗೆ ಹೆಲ್ಪ್ ಮಾಡಬೇಕನ್ನೋಂಥ ಒಂದು ದೊಡ್ಡ ಮನಸ್ಸನ್ನು ಗೌರ್ಮೆಂಟ್ ಅವರು ಮಾಡಬೇಕು, ಮತ್ತು ಸಾರ್ವಜನಿಕರು ಮಾಡಬೇಕು. ಯಾರಿಂದ ಮೇವು ಕೊಡ್ಸೋಕ್ಕಾಗುತ್ತೋ ಹಸುಗಳಿಗೆ, ಅಟ್ಲೀಸ್ಟ್ ಅವರು ಅಮೌಂಟ್ ಕೊಡೋಕ್ಕಾಗಿಲ್ಲ ಅಂದರೂ ಮೇವು ಮತ್ತು ಅವಕ್ಕೆ ಭೂಸ ಇಂಥವೆಲ್ಲ ಕೊಡಿಸಿ ಗೋವುಗಳನ್ನ ಉಳಿಸ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರ ಗೋಹತ್ಯಾ ನಿಷೇಧ ಕಾಯ್ದೆ ಜಾರಿಗೆ ತಂದಿದ್ದು ಸರಿ, ಅದರ ಅನುಷ್ಠಾನ ಹೇಗೆ? ವಯಸ್ಸಾದ ನಿಶಕ್ತ ದನಗಳನ್ನ ಎಲ್ಲಿ ಕಳುಹಿಸುವುದು ಎನ್ನುತ್ತಾರೆ. ಅಲ್ಲೊಂದು ಇಲ್ಲೊಂದು ಮೂಕ ಪ್ರಾಣಿಗಳ ಉಳಿವಿಗಾಗಿ ಮಾಡುವಂತಹ ಇಂತಹ ಪ್ರಯತ್ನಗಳು ವ್ಯವಸ್ಥೆಯ ನಿರ್ಲಕ್ಷ್ಯ ಅಸಡ್ಡೆಯಿಂದ ಮೂಲೆ ಗುಂಪಾಗುತ್ತಿವೆ. ಇನ್ನು ಸರ್ಕಾರದ ನಿರ್ಲಕ್ಷ್ಯದಿಂದ ಅಧಿಕಾರಿಗಳ ಅಸಡ್ಡತೆಯ ಮನೋಭಾವದಿಂದ ಹಲವಾರು ಪ್ರಾಣಿ ಪ್ರಿಯರು ಗೋಶಾಲೆ ಸ್ಥಾಪಿಸಿ ಗೋವುಗಳಿಗೆ ಮೇವು ಔಷಧಿ ಹೊಂದಿಸಲಾಗದೆ ಮುಚ್ಚುವ ಸ್ಥಿತಿಗೆ ಬಂದಿದ್ದಾರೆ. ವಿರಾಜ್ ಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಕಳೆದ 4 ತಿಂಗಳ ಹಿಂದೆ ಸುರಿದ ಅಕಾಲಿಕ ಮಳೆಯಿಂದ ತಾಲೂಕಿನ ಹಿರೇಪಾಳ್ಯ ಗ್ರಾಮದ ಸುಮಾರು 13 ಮನೆಗಳು ಹಾಳಾಗಿ ಹೋಗಿ ಬಿದ್ದಿದ್ದವು. ಸರ್ಕಾರ ಅದನ್ನು ಗುರುತಿಸಿ ಪರಿಹಾರ ನೀಡುವುದಾಗಿ ಭರವಸೆ ಕೊಟ್ಟು 3 ತಿಂಗಳ ಹಿಂದೆ ಜಿಲ್ಲಾಡಳಿತ ವತಿಯಿಂದ ಚಿಂತಾಮಣಿ ತಾಲೂಕಿನ ಬುರಗಮಾಕಲಹಳ್ಳಿ ಗ್ರಾಮದ ಸೀತಾರಾಮ್ ಕಲ್ಯಾಣ ಮಂಟಪದಲ್ಲಿ ಪರಿಹಾರ ವಿತರಣೆ ಮಾಡಲಾಯಿತು. ಪರಿಹಾರ ನೀಡುವಲ್ಲಿ ಸರ್ಕಾರ ತಾರತಮ್ಯ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಮತ್ತು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳನ್ನು ಸೇರಿಸಿಕೊಂಡು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮಳೆಯಿಂದ ಸಂಪೂರ್ಣ ಹಾನಿಗೊಳಗಾದ ಮನೆಗಳಿಗೆ ಸರ್ಕಾರ ಘೋಷಣೆ ಮಾಡಿರುವ 5 ಲಕ್ಷಕ್ಕೆ ಬದಲಿಗೆ ಕೇವಲ 50,000 ರೂಗಳನ್ನು ಕೊಟ್ಟಿದ್ದು, ಅಲ್ಪಸ್ವಲ್ಪ ಹಾನಿಗೊಳಗಾದ ಮನೆಗಳಿಗೆ ಪೂರ್ತಿ 5 ಲಕ್ಷ ರೂ ಪರಿಹಾರ ನೀಡಿ ಬಡವರಿಗೆ ಅನ್ಯಾಯವಾಗಿದೆ ಎಂದರು. ಮನೆಗಳು ಅನುದಾನ ಕೊಟ್ಟಂಥವರು ಅಧಿಕಾರಿಗಳಾಗಿರೋ ಸಚಿವರಾಗಿರೋ ಅವರು ಮನೆಗಳು ಬಿದ್ದಂಥವ್ರಿಗೆ 50,000 ಕೊಟ್ಟಿದ್ದಾರೆ. ಬೀಳ್ದಿರುವಂಥ ಮನೆಗಳಿಗೆ 5 ಲಕ್ಷ ಅಂತ ಕೊಟ್ಟಿದ್ದಾರೆ. ಅವರು ನೊಂದು ಬಂದು ನಮ್ಮ ರಾಷ್ಟ್ರ ಸಮಿತಿ ಪಕ್ಷ KRS ಪಕ್ಷಕ್ಕೆ ಮತ್ತು ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಅವ್ರ ಪರವಾಗಿ ನಿಂತು ಅವರ ಅನುದಾನ ಏನಿದೆ ಕೊಡೋ ತನಕ ಬಡವರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಿದೆ ಅವ್ರ ಪರವಾಗಿ ನಾವು ನಿಂತು ಹೋರಾಟ ಮಾಡೋಕೆ ಸಿದ್ಧವಾಗಿದ್ದೀವಿ ಸರ್. ಹಿರೇಪಾಳ್ಯದ ಸುಭದ್ರ, ಕೃಷ್ಣಪ್ಪ, ವೆಂಕಟಲಕ್ಷ್ಮಮ್ಮ, ಚಿಕ್ಕಬೈರೆಡ್ಡಿ, ರೆಡ್ಡಮ್ಮ, ನಾರಾಯಣಸ್ವಾಮಿ, ಸಾವಿತ್ರಮ್ಮ, ನೀಲಮ್ಮ, ರತ್ನಮ್ಮರವರು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾಳೆಯಿಂದ ಸಂಪೂರ್ಣವಾಗಿ ಹಾಳಾಗಿರುವ ಮನೆಗಳಿಗೆ ಕೇವಲ 50,000 ರು ನೀಡಿ ಸರ್ಕಾರ ಕೈತೊಳೆದುಕೊಳ್ಳುವ ಪ್ರಯತ್ನ ಮಾಡಿದೆ. ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಎಂದು ದೂರಿದರು. ಕೂಡಲೇ ಮಳೆಯಿಂದ ಸಂಪೂರ್ಣವಾಗಿ ಹಾನಿಯಾಗಿರುವ ಮನೆಗಳಿಗೆ 5 ಲಕ್ಷ ರು ಪರಿಹಾರ ನೀಡಿದ್ದರೆ ಮುಂದಿನ ದಿನಗಳಲ್ಲಿ KRS ಪಕ್ಷವನ್ನು ಜೊತೆಗೆ ತೆಗೆದುಕೊಂಡು ತಾಲೂಕು ಕಚೇರಿ ಎದುರುಗಡೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮನೆಗೆ
ಮನೆಗೆ 5 ಲಕ್ಷ, 8 ಮನೆಗೆ ಬರೀ 50,000. ಅದು ನಮಗೆ ಅನ್ಯಾಯ ಆಗಿದೆ. ಬಿದ್ದೋಗಿರೋ ಮನೆಗೆ 50,000, ಬಿದ್ದೋಗಿಲ್ಲದ ಮನೆಗೆ 5 ಲಕ್ಷ. ಅದಕ್ಕೆ ನ್ಯಾಯ ಕೊಡಿ ಸರ್ ಅಂತ ನಾವು ಇಲ್ಲಿ ತಾಲೂಕು ಆಫೀಸ್ ಮುಂದೆ ಬಂದು ವಿನವಿ ಮಾಡ್ತಾ ಇದ್ದೀವಿ. ಟೋಟಲ್ 1 ಅಲ್ಲ 2 ಅಲ್ಲ 50 ಬಿದ್ದೋಗಿರೋದು, ಅದರಲ್ಲಿ 13 ಆಗಿದ್ದವು, ಒಂದು ಮನೆ ಎಕ್ಸ್ಟ್ರಾ 14. ಅದರಲ್ಲಿ ಈಗ ಬಿದ್ದೋಗಿರೋದು 8, 13 ಮನೆ ಫುಲ್ ಬಿದ್ದೋಗಿದ್ದಾವೆ ಕಾಪು ಇಲ್ಲಮ್ಮನವ್ರದ್ದು. ಅವ್ರದ್ದು ಇವ್ರಿಗೆ ಏನು ಮಾಡಿದ್ದಾರೆ, ಬರೀ 5 ಮನೆ ಮಾತ್ರ ಬಿದ್ದೋಗಿಲ್ಲ, ಆರಾಮಾಗಿ ಮನೇಲೇ ಇದ್ದಾರೆ. ಅವ್ರಗಳಿಗೆ 5 ಲಕ್ಷ ಕೊಟ್ಟಿದ್ದಾರೆ ಬಿತ್ತು. ಬಾಡಿಗೆ ಮನೇಲಿ ನಾವು ಬಾಡಿಗೆ ಮನೇಲಿ ಜೀವನ ಮಾಡ್ತಾ ಇದ್ದೀವಿ, ಅವ್ರಿಗೆ ಕೊಟ್ಟಿರೋದು ಬರೀ 50,000. ತಹಸೀಲ್ದಾರ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನಮ್ದೇನು ಇಲ್ಲಮ್ಮ, ಅಲ್ಲಿ ಮೇನ್ ಅಧಿಕಾರಿಗೆ ನಾವು ಅವ್ರೇನು ನಾವು ಬರೀ ಸೈನ್ ಹಾಕ ಕೊಟ್ಟಿದ್ದಾರೆ, ಅಲ್ಲಿಂದಲೇ ನಮ್ಮದು ಆರ್ಡ್ರ್ ಬಂದಿರೋದು. ನಮ್ದೇನಿಲ್ಲ, ಇನ್ನೊಂದು ಸಾರಿ ಮನವಿ ಮಾಡ್ಕೊಂಡು ನಾವು ಕಳಿಸ್ಕೊಡ್ತೀವಿ, ಅದನ್ನು ಮಾಡ್ಕೊಡ್ತೀವಿ, ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಹಿರೇಪಳ್ಳೆ ಗ್ರಾಮದಿಂದ ತುಂಬ ನೊಂದಿದ್ದೀವಿ ಸರ್. ಪಿ ಡಿ ಓ ಬಂದಿದ್ದೀನ, ಪಿ ಡಿ ಓ ಆರ್ ಐ ಎಲ್ಲ ಬಂದಿದ್ದಿಲ್ಲ, ಬಾಡಿಗೆ ಮನೇಲಿದ್ದೀವಿ, ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಮಕ್ಕಳನ್ನ ಹಾಕ್ಕೊಂಡು ಆಚೆ ಹೋಗಮ್ಮ ನೀವು ಒಳಗಡೆ ಬರಬೇಡ್ರಿ ಅಂತ ಹೇಳಿದ್ರು. ಆ ಥರ ಮನೆಗೆ 50,000 ಕೊಟ್ಟಿದ್ದಾರೆ. ಈಗ ಏನು ನೋಡದೇ ಇರೋ ಮನೆಗೆಲ್ಲ 50 ಲಕ್ಷ ಕೊಟ್ಟು 5 ಲಕ್ಷ 5 ಲಕ್ಷ ಕೊಟ್ಟಿದ್ದಾರೆ, ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳಿ. ಈ ಥರ ಎಲ್ಲ ಇದೆ ನಮ್ಮ ಪರಿಸ್ಥಿತಿ, ನಮಗೆ ನ್ಯಾಯ ಕೊಡಿಸಿ, ನ್ಯಾಯ ಕೊಡಿಸಿ ಅಂತ ತಾಲೂಕು ಪಂಚಾಯತಿ ಹತ್ರ ಬಂದು ಕೇಳ್ತೇವೆ, ಇದು ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಕಯ್ಯೂಮ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಬ್ಬೀರ್ ಪಾಷಾ, ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್, ಹೋಬಳಿ ಅಧ್ಯಕ್ಷ ಮಧುಸೂದನ್ ಕೃಷ್ಣ ಮತ್ತಿತರರು ಹಾಜರಿದ್ದರು. ವೆಂಕಟಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರದ ನಗರಸಭೆ 7 ಸದಸ್ಯರ ವಿಪ್ ಉಲ್ಲಂಘನೆಯ ತೀರ್ಪು, ನ್ಯಾಯಕ್ಕೆ ವಿರುದ್ಧ ಆಗಿರುವಂತಹ ತೀರ್ಪು, ನಾವು ಅಷ್ಟಕ್ಕೆ ಬಿಡುವುದಿಲ್ಲ, ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಜನಕ್ಕೆ ನ್ಯಾಯ ಸಿಗುವ ಕೆಲಸ ಮಾಡ್ತೇವೆ. ಆಗ ನಗರಸಭೆಯಲ್ಲಿ ಒತ್ತಡದ ಮೇಲೆ ಆಪರೇಷನ್ ಕಮಲ ಆಯಿತು. ಈಗ ಅಧಿಕಾರಿಗಳು ಶಾಸಕರ ಒತ್ತಡಕ್ಕೆ ಮಣಿದು ಈ ತರಹದ ತೀರ್ಪು ನೀಡಿದ್ದಾರೆ ಎಂದು ಕೆಪಿಸಿಸಿ ಸದಸ್ಯ ಎನ್ ವಿನಯ್ ಶ್ಯಾಮ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಹೌದು, ನಗರಸಭೆಯ ಅಧ್ಯಕ್ಷರ ಚುನಾವಣೆಯ ಮತದಾನದಲ್ಲಿ 7 ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಡ್ಡ ಮತದಾನ ಮಾಡಿ ಅವರಿಗೆ ಕಾಂಗ್ರೆಸ್ ಪಕ್ಷ ಅವರಿಗೆ ವಿಪ್ ಜಾರಿ ಮಾಡಲಾಗಿತ್ತು. ಇದಕ್ಕೆ 1 ವರ್ಷದಿಂದ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೆಯುತ್ತಲೇ ಇತ್ತು. ಆದರೆ ಕೆಲ ದಿನಗಳ ಹಿಂದೆಯಷ್ಟೇ ಜಿಲ್ಲಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀರ್ಪು ನೀಡಲಾಗಿತ್ತು. ಶನಿವಾರ ರಾತ್ರಿ ತಾಲೂಕಿನ ಹೊನ್ನೆನಹಳ್ಳಿ ಗ್ರಾಮಕ್ಕೆ ನಮ್ಮ ನಡೆ ಜನರ ಕಡೆ ಎಂಬ ಕಾರ್ಯದಲ್ಲಿ ದಿನನಿತ್ಯ ಒಂದು ಗ್ರಾಮಕ್ಕೆ ಭೇಟಿ ನೀಡುತ್ತಿರುವ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷೆಯಾಗಿರುವ ಕೆಪಿಸಿಸಿ ಸದಸ್ಯ ಎನ್ ವಿನಯ್ ಶ್ಯಾಮ್ ರವರು ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಆಲಿಸಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಸಮಸ್ಯೆಗಳನ್ನು ನೀಗಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಪ್ ಉಲ್ಲಂಘನೆಯ ತೀರ್ಪು, ನ್ಯಾಯಕ್ಕೆ ಅದರ ವಿರುದ್ಧವಾಗಿ ಆಗಿರುವ ತೀರ್ಪು ನಾವು ಅಷ್ಟಕ್ಕೆ ಬಿಡುವುದಿಲ್ಲ, ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಜನಕ್ಕೆ ನ್ಯಾಯ ಸಿಗುವ ಕೆಲಸ ಮಾಡುತ್ತೇವೆ. ಅಧಿಕಾರಿಗಳ ಈ ತೀರ್ಪು ಶಾಸಕರ ಒತ್ತಡಕ್ಕೆ ಮಣಿದು ಈ ತರಹದ ತೀರ್ಪು ನೀಡಿದ್ದಾರೆ ಎಂದು ನೇರವಾಗಿ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆರೋಪಿಸಿದರು. ಕಾಂಗ್ರೆಸ್ ಪಕ್ಷ ಬರಲ್ಲ ಅಂತ ನನ್ನ ಉದ್ದೇಶ, ಕಾಂಗ್ರೆಸ್ ಪಕ್ಷನ ಮಾರಾಕಿ ಅದಕ್ಕೆ ಅವಮಾನ ಮಾಡಿ ಹೋದವರು ಮತ್ತೆ ಯಾವ ಮಕ ಇಟ್ಕೊಂಡು ಬರ್ತಾರೆ, ಯಾವ ನೈತಿಕತೆ ಇದೆ ಅವ್ರು ಬರೋಕ್ಕೆ? ಜನನೂ ಒಪ್ಪಲ್ಲ, ಯಾವ ನಮ್ಮ ಲೀಡರ್ಸಲ್ಲಿ ಯಾವುದೇ ಕಾರಣಕ್ಕೂ ಇದು ಒಪ್ಪಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಬಿ ಜೆ ಪಿಯಿಂದ ಅಲ್ಲ, ಜೆ ಡಿ ಎಸ್ ಇಂದ ಅಲ್ಲ, ನಮ್ಮ ಊರಿದು, ನಮ್ಮ ಊರು ಒಳ್ಳೆಯದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಿ ಅನ್ಯಾಯ ಆಗಿದೆ ಊರ ಜನಕ್ಕೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆ ಅನ್ಯಾಯಕ್ಕೆ ತಕ್ಕ ಪಾಠ ಕಲಿಸ್ಬೇಕು, ಎಲ್ಲರನ್ನು ಒಂದೇ ರೀತಿ ತಗೊಂಡೋಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಬಿ ಜೆ ಪಿ ಅವರಾಗ್ಬೋದು, ಜೆ ಡಿ ಎಸ್ ಅವರಾಗ್ಬೋದು, ಹಲಬರು ಇಲ್ಲ, ಜಾಸ್ತಿದಲ್ಲಿ ಇಲ್ದಿರೋರು ಹಲಬರು ಇದ್ದಾರೆ, ಅವರು ಆಚೆ ಬಂದು ನಮ್ಗೆ ಸಹಾಯ ಮಾಡ್ತಾರೆ. ಇನ್ನು ಕಾಂಗ್ರೆಸ್ ಪಕ್ಷವನ್ನ ಮಾರಿ ಅದಕ್ಕೆ ಅವಮಾನ ಮಾಡಿ ಹೋದಂತಹ ಸುಧಾಕರ್ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಳ್ಳುವುದಿಲ್ಲ, ಯಾವ ಮುಖ ಇಟ್ಟುಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, ಯಾವ ನೈತಿಕತೆ ಇದೆ ಅವರು ಬರುವುದಕ್ಕೆ ಜನರು ಸಹ ಒಪ್ಪುವುದಿಲ್ಲ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಿಷ್ಠಾವಂತ ಕಾರ್ಯಕರ್ತನು ಒಪ್ಪುವುದಿಲ್ಲ ಎಂದು ಹೇಳಿದರು. ಹೈಕೋರ್ಟ್ ವಿಚಾರಕ್ಕೆ ಹೋದಾಗ ಪ್ರತಿಯೊಂದು ಸಬ್ಮಿಷನ್ ಹೆಂಗಿರ್ತದೆ, ಯಾವ ರೀತಿ ಮಾಡಬೇಕು ಅಂತ ಬರೀ ಮಾತಲ್ಲಿ ಹೇಳ್ತಾ ಇಲ್ಲ, ನಾವು ಹೈಕೋರ್ಟ್ಗೆ 100% ಹೋಗ್ತೀವಿ. ಯಾಕಂದರೆ ಇದು ನ್ಯಾಯಕ್ಕೆ ವಿರೋಧವಾಗಿ ಆಗಿರೋ ಒಂದು ಆರ್ಡರ್ ಇದು ತೀರ್ಪು. ಆ ತೀರ್ಪಿಗೆ ನ್ಯಾಯ ಸಿಗಬೇಕು ಅಂದರೆ, ಜನಕ್ಕೆ ನ್ಯಾಯ ಸಿಗಬೇಕು ಅಂದರೆ ನಾವು ಅಲ್ಲಿ ಕೊನೆ ತನಕ ನಾವು ಹೋರಾಡ್ತೀವಿ. ಯಾಕಂದರೆ ಇವಾಗ ಕೆಲವರು ಒತ್ತಡದ ಮೇಲೆ ಆಪರೇಷನ್ ಕಮಲ ಆಯಿತು, ಕೆಲವರು ಒತ್ತಡದ ಮೇಲೆ ಇವಾಗ ಮೇಲಧಿಕಾರಿಗಳು ತಪ್ಪು ತೀರ್ಪು ಕೊಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ನ್ಯಾಯ ಸಿಗಬೇಕು ಅಂದರೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ನಾವು ಇದಕ್ಕೆ ಒಂದು ನ್ಯಾಯ ಸಿಗೋ ಹಂಗೆ ಹೋರಾಟ ಮಾಡೇ ಮಾಡೋಣ. ನಮ್ಮ
ಶಾಸಕರ ಒತ್ತಡದಿಂದನೇ ಆಗ್ತಾ ಇದೆ. ಡಾಕ್ಟರ್ ಕೆ ಸುಧಾಕರ್ ಎಂ ಎಲ್ ಎ ಇವತ್ತು ಏನು ಹೆಲ್ತ್ ಮಿನಿಸ್ಟರ್ ಇದ್ದಾರೆ ಅವ್ರ ಒತ್ತಡದ ಮೇಲೇ ಇಂಥ ಆದೇಶ ನೀಡಿರೋದು ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಇದು ಜನಕ್ಕೆ ಗೊತ್ತಿರೋ ವಿಷಯ ಸರ್, ಏನು ಮುಚ್ಚಿಕೋ ಕೆಲಸ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ಇದು. ಇದೇ ವೇಳೆ ಗ್ರಾಮದ 100 ವರ್ಷಗಳ ವೃದ್ಧರ ಜೊತೆ ಕೆಲ ಹೊತ್ತು ಕುಳಿತು ಸ್ವಾತಂತ್ರ್ಯ ಬಂದಾಗಿನಿಂದ ನಡೆದಿರುವ ಘಟನೆಗಳು ಹಾಗೆ ಆರ್ ಎಲ್ ಜಲಪರವರ ಜೊತೆ ಕಳೆದ ದಿನಗಳನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಂದ್ರಣ್ಣ, ಲಾಯರ್ ನಾರಾಯಣಸ್ವಾಮಿ, ಸತೀಶ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಅವಲಗುರ್ಕಿ ಚಂದ್ರಶೇಖರ್, ಹುಣೇಗಲ್ ಗಂಗಾಧರ್ ಹಾಗೂ ಹೊನ್ನೆನಹಳ್ಳಿ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.